ಕಲಬುರಗಿ ಜಿಲ್ಲೆ ಸುಲೇಪೇಟ್ನ ಯುವಕರ ಅಳಿಲು ಸೇವೆ. ಸುಲೇಪೇಟ್ ಪಟ್ಟಣದ ಎಲ್ಲ ಯುವಕರ ಸೇರಿ ಉತ್ತರ ಕರ್ನಾಟಕದಲ್ಲಿ ಆದ ಭೀಕರ ಜಲಪ್ರಳಯದಿಂದ ತತ್ತರಿಸಿದ ಸಂತ್ರಸ್ತರ ಜನರಿಗೆ ಅಳಿಲು ಸೇವೆ ಮಾಡುವ ಮೂಲಕ ಮಾದರಿ ಎನಿಸಿದರು. ಹೌದು, ಸುಲೇಪೇಟ್ನ ಯುವಕರ ಮನೆ ಮನೆಗಳಿಗೆ ತೆರಳಿ ದಿನನಿತ್ಯದ ಸಾಮಗ್ರಿ ಅಂದರೆ ಅಕ್ಕಿ, ಗೋಧಿ, ಜೋಳ, ತೊಗರೆ, ರವ, ಉಪ್ಪು, ಸಕ್ಕರೆ, ಎಣ್ಣೆ ಹೀಗೆ ಹತ್ತು ಹಲವಾರು ದಸೆಯ ಧಾನ್ಯಗಳನ್ನು ಸೇರಿಸಿ ಸುಮಾರು 45-50 ಕ್ವಿಂಟಲ್ ಸಾಮಗ್ರಿಗಳನ್ನು ಸಂಗ್ರಹಿಸಿದರು. ಹಾಗೆಯೇ ಅಂಗಡಿ ಮುಂಗಟ್ಟುಗಳನ್ನಾಗಲಿ ಶಾಲಾ ಕಾಲೇಜಿನ ಸಿಬ್ಬಂದಿ ವಿಶೇಷವಾಗಿ ವಿದ್ಯಾರ್ಥಿಗಳು ಕೂಡ ಧನ ಸಹಾಯ ಮಾಡಿದರು. ನಂತರ ನಮ್ಮ ಈ ಸೇವನ ವರದಿಗಾರರ ಜೊತೆ ಮಾತನಾಡಿದ ಯುವಕರಾದ ಸಚಿನ್ ನಾಯಕ್, ನಮ್ಮ ಊರಿನ ಹಿರಿಯರು ಹಾಗೂ ಎಲ್ಲ ಜನರ ಒಂದು ಸಹಯೋಗದಲ್ಲಿ ನಾವಿಂದು ಈ ಕೆಲಸಕ್ಕೆ ಮಾಡಿದ್ದೇವೆ. ಹಾಗೆಯೇ ಎಲ್ಲರೂ ಸಹಕರಿಸಿದ್ದು ಈಗ ಒಟ್ಟು 60,000 ರೂಪಾಯಿ ಜೊತೆಗೆ ದಿವಸ ಧಾನ್ಯಗಳು ಸೇರಿವೆ. ನೆರೆಸಂತ್ರಸ್ತರಿಗೆ ನೆರವಾಗಲು ನಮ್ಮದೊಂದು ಚಿಕ್ಕ ಸೇವೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಲಿಂಗರಾಜು, ಸುರೇಶ್ ಬಂದಿ, ಮಹೇಶ್ ಅಣುಕಲ್, ಸುನೀಲ್, ಸುರೇಶ್, ಸುಲ್ತಾನ್ ಹಾಗೂ ಇನ್ನಿತರು ಈ ಒಂದು ಕಾರ್ಯದಲ್ಲಿ ಹಾಜರಿದ್ದರು. ಶಿವಕುಮಾರ್ ತಳ್ವಾರ್ ಜೊತೆ ಮಲಸಕಂತವಾಗಿ ಈ ಸೇವ ನ್ಯೂಸ್ ಕಲಬುರಗಿ. ಅಗರ್ 15 ದಿನ ಸ್ವತಂತ್ರ ದಿನಾಚರಣೆ ಆಚರಿಸಿದ್ವಿ, ಅದರ ನಿಜವಾದ ಮೀನಿಂಗ್ ಇವತ್ತು ಅರ್ಥ ಆಗ್ತೀವಿ. ಇವತ್ತು ಯುವಕರು ಕೂಡಿ ನಮ್ಮ ಉತ್ತರ ಕರ್ನಾಟಕ ಪರಿಸ್ಥಿತಿ ಏನಿದೆ ಅನ್ನೋದು ಮನನೊಂದು 4-5 ದಿನ ಏನು ಹಗಲು ರಾತ್ರಿ ದುಡಿದು ಇವತ್ತೇನು ಇವತ್ತು ಪರಿಹಾರ ಸಂಗ್ರಹ ಕಳಿಸ್ತಿದ್ದೀವಿ. ಇದು ನಮ್ಮ ಜನರಿಗೆ, ನಮ್ಮ ಸಂತ್ರಸ್ತರಿಗೆ ತಲುಪಿ ಇದೇನಾದ ಇವತ್ತೇನು ಒಳ್ಳೆ ಕಾರ್ಯ ಆಗ್ತದೆ. ಇವತ್ತು ಎಲ್ಲ ನಮ್ಮ ಸುಲೇಪೇಟೆ ಶಾಲಾ ಅಂಗಡಿಗಳು, ಅಂಗಡಿ ಮುಂಗಟ್ಟುಗಳು, ಜನರು, ಗ್ರಾಮಸ್ಥರು ಎಲ್ಲರೂ ಸಪೋರ್ಟ್ ಕೊಟ್ಟು ಇವತ್ತೇ ನಮಗೆ ಇವತ್ತು ಸಹಾಯ ಮಾಡ್ಯಾರ. ಈ ಸಹಾಯವನ್ನು ನಾವು ನಮ್ಮ ನಮ್ಮ ಮಹೇಶ್ ಮತ್ತು ತಂಡ ಹೋಗಿ ಬೆಳಗಾವಿ ತಾಲೂಕು ಚಿಕ್ಕೋಡಿ ಗ್ರಾಮಸ್ಥರಿಗೆ ಏನು ನೆರೆ ಸಂತ್ರಸ್ತರಿಗೆ ತಲುಪಿಸಿ ನಿಮ್ಮ ಈ ವಿಶಸ್ ನಿಮಗೆಲ್ಲರ ಜೊತೆಗಿರಲಿ. ಈ ಥರ ಯಾವುದೇ ಮುಂದೆ ಯಾವುದೇ ಕಷ್ಟ ಆದರೂ ನಮ್ಮ ಹುಡುಗರು ಯುವಕರು ರೆಡಿ ಇರ್ತಾರೆ. ಈ ಸುಲೇಪೇಟ್ ಗ್ರಾಮಾಂತರ ಸಹಾಯಸ್ತರು ಈಗ ಕೈ ಯಾವಾಗಲೂ ಮುಂದೆ ಇರ್ತದೆ. ಈ ಥರ ಯಾವುದೇ ಕಾರ್ಯಕ್ರಮ ಆಗಲಿ ಮುಂದೆ ಬರ್ತೀವಿ. ಈಗ ಇವತ್ತೇನು ತಲುಪಬೇಕು ತಲುಪಿಸಿ ಅವ್ರಿಗೇನು ಸಹಾಯ ಮಾಡಬೇಕಾಗಿತ್ತು ಅದನ್ನು ಮಾಡಿಸಿ ತಲುಪಿಸಿ ನಮ್ಮ ಮಹೇಶ್ ಅವ್ರಿಗೆ ಒಪ್ಪಿಸ್ತಿದ್ದೀನಿ. ಟೋಟಲ್ 4 ದಿನ ನಾವು ಏನಂದ್ರೆ 15 ಕ್ವಿಂಟಲ್ ಅಕ್ಕಿ, ಬೇಳೆ, ಹಿಟ್ಟು, ದವಸ ಧಾನ್ಯಗಳನ್ನು ಇದು ಮಾಡಿರ್ತೀವಿ. ಮತ್ತು ಅದಲ್ಲದೇ ಅಮೌಂಟ್ ಇರುತ್ತೆ, 62,850 ರೂಪಾಯಿ ಅಮೌಂಟ್ ಕಲೆಕ್ಟ್ ಆಗಿರುತ್ತೆ. ಆ ಅಮೌಂಟ್ನಿಂದ ನೆರೆ ಸಂತ್ರಸ್ತರಿಗೆ ಏನು ದಿನೋಪಯೋಗಿ ವಸ್ತುಗಳು ಬೇಕು, ಬಟ್ಟೆ ಬರೀ, ಅವ್ರಿಗೇನು ಸೋಪು, ಪೇಸ್ಟು, ಅಕ್ಕಿ, ಬೇಳೆ, ಹಿಟ್ಟು, ಹಳ್ಳು ಏನೇನು ಬೇಕು ಎಲ್ಲ ಖರೀದಿ ಮಾಡಿ ಇವತ್ತು ಕಳಿಸ್ತಿದ್ದೀವಿ. ಇವತ್ತು ಮಹೇಶ್ ಮತ್ತು ತಂಡ, ಇನ್ನೊಂದ್ಸಲ ಹೇಳ್ತೀನಿ, ಮಹೇಶ್ ಮತ್ತು ತಂಡ ಇವಾಗ ಇವ್ರ ಅಮೌಂಟ್ ಎಷ್ಟಂದ್ರೆ 62,850 ರೂಪಾಯಿ ಅಮೌಂಟ್ ಜಮಾ ಆಗಿರುತ್ತೆ. ಆ ಅಮೌಂಟ್ನಿಂದ ಅವರಿಗೆ ನೆರೆ ಸಂತ್ರಸ್ತರಿಗೆ ಏನು ದಿನೋಪಯೋಗ ವಸ್ತುಗಳು ಬೇಕು ಅದನ್ನು ಕೊಂಡ್ಕೊಂಡು ಅವರಿಗೆ ತಲುಪಿಸೋಂಥ ಜವಾಬ್ದಾರಿ ಇವತ್ತು ಆಗಿರುತ್ತೆ ನಮ್ಮದು. ಇವತ್ತು ಈ ಮೀಡಿಯಾ ಮುಖಾಂತರ ನಾನು ಈ ಸುಲೇಪೇಟ್ ಗ್ರಾಮಸ್ಥರಿಗೆ, ಶಾಲಾ ಕಾಲೇಜುಗಳಿಗೆ, ಅಂಗಡಿ ಮುಗ್ಗಟ್ಟುಗಳಿಗೆ, ಗ್ರಾಮಸ್ಥರಿಗೆ ನಾನು ಧನ್ಯವಾದ ಹೇಳಕ್ಕೆ ಬಯಸ್ತೀನಿ. ಇನ್ನೊಂದೇನಂದರೆ ಇದನ್ನು ಈ ಥರ ಇದೇನಂತರ ಮೊದಲ ಹೆಜ್ಜೆ ಇದು. ಈ ಥರ ಮುಂದೆ ಯಾವತ್ತು ಏನೇ ಆಗಲಿ ಈ ನಮ್ಮ ಯುವಕರು ನಾವು ಎಲ್ಲರೂ ಮುಂದಾಗಿರ್ತೀವಿ. ನಿಮ್ಮ ಸಹಕಾರ ನಮಗಿರಲಿ. ಈ ಇದೇ ಥರ ಕಾರ್ಯಕ್ರಮ ಮಾಡ್ತಿರ್ತೀವಿ. ಎಲ್ಲೇ ನೆರೆ ಆಗಲಿ, ಎಲ್ಲೇ ರೈತರಿಗೆ ಇರಲಿ, ಮತ್ತು ಇನ್ನೊಂದಾಗಲಿ ನಾವು ಮುಂದಾಗಿ ನಮ್ಮ ಯುವಕರು ಒಂದಾಗಿ ಅವ್ರಿಗೆ ಸಹಾಯ ಮಾಡ್ಲಿಕ್ಕೆ ನಾವು ಮುಂದಾಗಿರ್ತೀವಿ.